ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕರಾವಳಿ ಸಂಸ್ಕೃತಿ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಸಂಗೀತ ಆಶ್ರಯದಲ್ಲಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಬ್ದುಲ್ಲಾ ಯಾದವ ಸಮಾಜ ಸಂಘ ಹಾಗೂ ಯಾದವ ಸಭಾ ಕರ್ನಾಟಕ ಕೇಂದ್ರ ಸಮಿತಿ ಮತ್ತು ಇವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ನಮ್ಮ ಜಿಲ್ಲಾಧಿಕಾರಿ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ನಿಮಗೆ ಸ್ವಾಗತಿಸಿದ್ದಾರೆ. ಶ್ರೀಕೃಷ್ಣ ಜಯಂತಿ ಆಚರಣೆಯನ್ನು ಸರ್ಕಾರ ಆಯಾಯ ಜಿಲ್ಲೆಯಲ್ಲಿ ಜಿಲ್ಲಾಡಳಿತದ ಮುಖೇನ ಇದನ್ನೊಂದು ರೀತಿಯಲ್ಲಿ ಸಾರ್ವಜನಿಕ ಆಚರಣೆಯಾಗಿ ಆಚರಿಸುವುದು ಸಂತಸದ ವಿಚಾರ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯನ್ನು ನಿನ್ನೆ ಮತ್ತು ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಜೊತೆಗೆ ಬಹಳ ಮುಖ್ಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮಲ್ಲಿ ದೇಶದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಇಡೀ ದೇಶವ್ಯಾಪಿ ಒಂದು ಸಡಗರದಲ್ಲಿ ಜೀವನ ಎನ್ನುವಂತಹ ಉದ್ದೇಶದಿಂದ ಈ ಒಂದು ಸರ್ಕಾರ ಮಟ್ಟದಲ್ಲಿ ಕೃಷ್ಣ ಜಯಂತಿ ಆಚರಣೆಯನ್ನು ಮಾಡಿರುವಂತಹ ಮೂಲ ಉದ್ದೇಶ ಶ್ರೀಕೃಷ್ಣ ಪರಮಾತ್ಮನ ಏನು ದೀಪೋಪದೇಶದಲ್ಲೂ ಕೂಡ ಸಾಕಷ್ಟು ಸಂದೇಶಗಳನ್ನು ಅದರಲ್ಲೂ ಕೂಡ ಈ ಮನಗುಲಕ್ಕೆ ಒಂದು ಉತ್ತಮ ಮೌಲ್ಯಗಳನ್ನು ಕೊಡುವಂತಹ ಒಂದು ಸಂದೇಶವಾಗಿದೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಕೂಡ ತನ್ನ ಜೀವನದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆ ಇಲ್ಲದೆ ಆದರಣೀಯ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ರೀತಿಯ ಬಂಧುಗಳು, ತಮಗೆಲ್ಲರಿಗೂ ಮೊದಲಿಗೆ ಶ್ರೀಕೃಷ್ಣ ಗೋಪುರಾಷ್ಟ್ರ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಶುಭಾಶಯಗಳನ್ನು. ಕಳೆದ 2 ವರ್ಷಗಳಿಂದ ಜಾಗತಿಕ ಮಟ್ಟದಲ್ಲಿ ಆಕ್ರಮಿಸಿಕೊಂಡಿದ್ದಂತಹ ಕೊರೋನಾ ಕಾಲದಿಂದ ನಮ್ಮ ಕಳೆದ 6 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಎಷ್ಟೋ ಸಂಪ್ರದಾಯಗಳು, ಆಚರಣೆಗಳು ಮೂಲಭೂತವಾಗಿ ಮತ್ತೊಮ್ಮೆ ಕಡಿಮೆ ಬಂದಿದ್ದೇನೆ ಎಂದು ನಾವು ಆತರದಿಂದ ಕಾಯಂ ಸ್ಥಿತಿ ಬಂದಿದೆ. ಸುದೈವಶ ಆ ಕಂಠಿತದಿಂದ ಪಾರಾಗಿ ವಿಶ್ರಾಂತಿ ಮಾಡಿಕೊಂಡು ತಾಲ್ಚಾಗಿ ಮನವಿ ಕಳೆಯುವಂತಹ ಒಂದು ಕಾರಣಕ್ಕಾಗಿ ನಡೀತಾ ಇದ್ದಲ್ಲ. ಯಾವುದೇ ಹಬ್ಬದ ಆಚರಣೆಗೆ ವಿಶಿಷ್ಟ ಕಾರಣ ಇದೆ. ಅದರಲ್ಲಿ ಈಗಂತೂ ಸಾಮುದಾಯಿಕವಾಗಿ ಬದುಕುವುದೇ ಕಷ್ಟ ಆದಂತಹ ಸ್ಥಿತಿಯಲ್ಲಿ ಇದ್ದಂತಹ ಕೊರೋನೋತ್ತರವಾದಂತಹ ಈ ಸಂದರ್ಭಗಳಲ್ಲಿ ಮತ್ತೆ ನಾವು ಹಬ್ಬದ ಹೆಸರಿನಲ್ಲೋ ಬರೆಯುವುದರ ಹೆಸರಿನಲ್ಲೋ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹೆಸರಿನಲ್ಲೋ ಒಗ್ಗೂಡಿ ಪರಸ್ಪರ ನಾವು ಬದುಕುವುದನ್ನು ಕಲಿಯಬೇಕಾಗಿ ಅಂತಹ ಭರವಸೆಯಲ್ಲಿ ತರ್ತಾ ಇದೆ ಅಂತ ನಾನು ಆಸೆ ಪಡ್ತೇನೆ. ಶ್ರೀಕೃಷ್ಣಾಷ್ಟಮಿಯ ಈ ಸಂದರ್ಭದಲ್ಲಿ ಕೃಷ್ಣನ ಬಗ್ಗೆ ಸಂದೇಶ ಕೃಷ್ಣನ ಹೆಸರಿನಲ್ಲಿ ಹೇಳಿ ಅಂತ ಹೇಳ್ತಾರೆ. ಹೊಸದಾಗಿ ಕೃಷ್ಣನ ಕಥೆ ನಾವು ಹೇಳಬೇಕಾಗಿಲ್ಲ. ಭಾರತೀಯರಷ್ಟೇ ಅಲ್ಲ, ಭಾರತೀಯ ಮನಸ್ಸಿನ ಜಗತ್ತಿನಾದ್ಯಂತ ವ್ಯಾಪಿಸಿಕೊಂಡಿರುವಂತಹ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಶ್ರೀಕೃಷ್ಣ ಪರಿಚಿತ. ಭಾರತದ ಅತ್ಯುತ್ಕೃಷ್ಟವಾದಂತಹ ಮಹಾಕಾವ್ಯಗಳು, ಪುರಾಣಗಳು, ಇದರಲ್ಲಿ ಪರಿಚಿತವಾದಂತಹ ಪಾತ್ರಗಳನ್ನು ನಾವು ಏನು ಹೊಸದಾಗಿ ಹೇಳಬೇಕಾಗಿಲ್ಲ. ಹಬ್ಬ ಅಂದರೆ ಕೊರೋನೋತ್ತರ ಈ ಮುಂದಿನ ಜನಗಳಿಲ್ಲ ವಿದ್ಯಾರ್ಥಿಗಳು, ಅವ್ರ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆ ವಹಿಸಿ ಹೇಳಬೇಕಾಗಿ ನಮ್ಮ ಪುರಾಣ ವ್ಯಕ್ತಿಗಳಲ್ಲಿ ಸಾಕಷ್ಟು ಜನ ಬರ್ತಾರೆ, ಅನೇಕ ದೇವಾನುದೇವತೆಗಳು ಬರ್ತಾರೆ, ಮತ್ತೆ ಅವತಾರ ಪುರುಷರು ಬರ್ತಾರೆ. ಇವರೆಲ್ಲರ ಮಧ್ಯದಲ್ಲೂ ಶ್ರೀಕೃಷ್ಣ ಅತ್ಯಂತ ವಿಶಿಷ್ಟ ಅನ್ನೋದನ್ನು ಬಹಳ ಎಚ್ಚರಿಕೆಯಿಂದ ನಾವು ಗಮನಿಸ್ತೇವೆ. ಒಬ್ಬ ಸಾಮಾನ್ಯ ಸಮುದಾಯದಿಂದ ಬಂದಂತಹ ವ್ಯಕ್ತಿ ಹುಟ್ಟಿನ ಸಂದರ್ಭದಲ್ಲೇ ಶ್ರೀಕೃಷ್ಣನ ಜೀವನವನ್ನು ನೀವು ಗಮನಿಸ್ಕೊಳ್ಳಿ, ಬದುಕಿ ಉದ್ದಕ್ಕೂ ಸವಾಲುಗಳನ್ನು ಎದುರಿಸ್ತಾ ಬಂದಂತಹ ಮಹಾನ್ ವ್ಯಕ್ತಿಯ ಅವತಾರ ಪುರುಷ ಮತ್ತು ವಿಷ್ಣುವಿನ ದಶಾವತಾರಗಳಲ್ಲಿ 8ನೇ ಅವತಾರ ಆಗುತ್ತದೆ. ಅವರು ಹುಟ್ಟಿದ್ದು ತಂದೆ ತಾಯಿ ಅನಿವಾರ್ಯವಾಗಿ ಆರಂಭದಲ್ಲಿ ತಂದೆ ತಾಯಿಗಳನ್ನು ಬಿಟ್ಟು ಅವನು ಬೇರೆ ಬೇರೆ ಹೋಗಿ ಸಾಕು ತಂದೆ ತಾಯಿಯ ಜೊತೆ ಬೆಳೀಬೇಕಾಗುತ್ತೆ. ಅಲ್ಲಿಯ ಆ ಮತದಾನದ ಜನಗಳನ್ನೆಲ್ಲ ಹೇಗೆ ಒಗ್ಗೂಡಿಸಿಕೊಂಡಿತ್ತು, ಅವನ ವ್ಯಕ್ತಿತ್ವದ ಹುಟ್ಟಿದ ದಿನದಿಂದ ಅಂತಿಮ ಅವನು ಪರ್ಯವಸಾನದ ದಿನದವರೆಗೂ ಕೂಡ ಎಷ್ಟರ ಮಟ್ಟಿಗೆ ಜನಾನುಗಾರಿಯಾಗಿದ್ದ, ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು.
ಆರಂಭದಲ್ಲೇ ಅವರ ಹುಟ್ಟಿಗೆ ಖಂಡಿತವಾಗಿಲ್ಲ ಸ್ವತಃ ಸೋದರ ಮಾವ. ಅದರಿಂದ ಪಾದ ಮುಂದೆ ಹಂತ ಹಂತವಾಗಿ ಎಷ್ಟೊಂದು ವಿಧಿಗಳು ಬಂತು ಅಂತ ನಾನು ಪಟ್ಟಿ ಮಾಡಿದ ಹೋಗೋದು. ಅಂತಹ ಶ್ರೀಕೃಷ್ಣ ಒಬ್ಬ ಚತುರ ಮುತ್ಸತ್ಯವ, ಒಬ್ಬ ಒಳ್ಳೆಯ ನಾಯಕ. ತನ್ನ ಜನರನ್ನ ಅವನು ಬಹಳ ಚೆನ್ನಾಗಿ ಒಗ್ಗೂಡಿಸ್ತಾ ಇದ್ದ. ಆ ಬಾಲ ವೃದ್ಧರನ್ನು ಅವನನ್ನು ಇಷ್ಟಪಡ್ತಾ ಇದ್ದ. ಶ್ರೀಕೃಷ್ಣನ ಬಗ್ಗೆ ಮಾತಾಡೋದು ಅಂತಂದ್ರೆ ಗಂಟೆಗಂಟೆ ಅಲ್ಲ, ದಿನಗಂಟೆ ಅಲ್ಲ, ಎಷ್ಟು ಮಾತಾಡೋದು ಅಥವಾ ಅಪೂರ್ವವಾದಂತಹ ವ್ಯಕ್ತಿತ್ವ. ಪುಟ್ಟ ಬಾಲಕನಾಗಿದ್ದಾಗ ಅವನ ಮೋಹಕವಾದಂತಹ ಆ ಅದರಿಂದ ಪಾರ ಒಂದು ಎರಡು ಕಟ್ಟಿ ಮಾಡಬೇಕಾಗಿಲ್ಲ. ಬಾಲಕನಾಗಿದ್ದಾಗ ಸಮಯಪಾಲದ ಹೆಸರಿನಲ್ಲಿ ಕಂಸನ ಪಿತೂರಿಯಿಂದ ಬರೆದಂತಹ ಪೂರ್ತಿಯ ಸಂಹಾರದಲ್ಲಿ ಶುರು ಮಾಡಿಕೊಂಡ್ರೆ ಪಟ್ಟಿ ಮಾಡ್ತಾ ಹೋಗುತ್ತೆ. ಸುಮ್ಮನೆ ಪಟ್ಟಿ ಮಾಡೋದಲ್ಲ, ರಾಕ್ಷಸರನ್ನು ಕೊಂದಾಗ ಒಂದೊಂದು ಸಂಹಾರದ ಹಿಂದೆಯೂ ಒಂದು ಅತ್ಯದ್ಭುತವಾದಂತಹ ಕಥಾನಕ, ಒಂದು ಅತ್ಯದ್ಭುತವಾದಂತಹ ಸಂದೇಶವಾಗಿದೆ ಅದನ್ನು ನೀವು ಗಮನಿಸಬೇಕು. ಸ್ವತಃ ದೇವಲೋಕದ ಒಳ್ಳೆಯ ದೇವೇಂದ್ರನಿಗೆ ಸವಾಲಾಗಿ ಸರಿ ಅವರು ಎಂಥ ವಸ್ತು ನಿಮ್ಗೆ ಗೊತ್ತಿದೆ, ಶ್ರೀಕೃಷ್ಣ ಇವತ್ತು ನಾವು ಜಗನ್ನಾಟಕ ಸೂತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ತಲೆಗೆ ಹೊತ್ತು ನರಿಬೋದು, ಅವನ ಆ ಬದುಕಿನ ಕಾಲದಲ್ಲಿ ಸಾಮಾನ್ಯ ಕೊಲ್ಲಾನಿಸ್ತಿದ್ದಾನೆ, ದನ ಕಾಯವನ್ನು ನಿಂದನೆ ಮಾಡಲಾಗಿದ್ದಾನೆ, ದನ ಕಾಯವನ್ನು ಕೊಲ್ಲನಾಗಿದ್ದಂತಹ ಒಬ್ಬ ವ್ಯಕ್ತಿ ಇಡೀ ಲೋಕಕ್ಕೆ ಹೇಗೆ ನಾಯಕ ಆಗಿರುವಂತಹ ಹಾಗೆ ಕಡೆಯವರೆಗೂ ಪಾಂಡವರನ್ನು ರಕ್ಷಿಸ್ತಾ, ಆದರೆ ಎಚ್ಚರಿಕೆಯನ್ನು ಗಮನಿಸಿ ಪಕ್ಷಪಾತಿಯಾಗಿ ರಕ್ಷಿಸಲಿಲ್ಲ. ಪಾಂಡವರಲ್ಲಿ ಧರ್ಮರಾಯನನ್ನು ಒಳಗೊಂಡ ಹಾಗೆ ಭೀಮ ಅರ್ಜುನ ಎಲ್ಲರೂ ಅವರ ಅಹಂಕಾರ ಹೆಚ್ಚಿದಾಗ, ಅವರು ತಾವೇ ಎನ್ನುವಂತಹ ಭ್ರಮೆಯಲ್ಲಿ ಸೇರಿದಾಗ ಎಷ್ಟು ಮಟ್ಟಿಗೆ ಅವರ ಅಹಂಕಾರದ ಬಲೂನಿಗೆ ಅವನು ಸೂಚಿಸುತ್ತಾನೆ ನೋಡಬೇಕು. ಕೃಷ್ಣ ಮಾತ್ರ ಮಾಡಕ್ಕೆ ಸಾಧ್ಯ. ಸೋದರಿ ಸಮಾನವಾಗಿ ದ್ರೌಪದಿಯನ್ನು ರಕ್ಷಿಸಿದಂಥವನು, ವಸ್ತ್ರಾಪಹರಣ ಸಂದರ್ಭದಲ್ಲಿ ಅವರಿಗೆ ಅಕ್ಷಯ ವಸ್ತ್ರ ದಾನ ಮಾಡಿದಂಥವನು, ದ್ರೌಪದಿಯಿಂದ ದ್ರೌಪದಿಗೂ ಕೂಡ ಸರಿಯಾದ ಪಾಠ ಕಲಿಸ. ಅಂದರೆ ಯಾವ ಸಂದರ್ಭದಲ್ಲೂ ಕೂಡ ಮೇಲ್ನೋಟಕ್ಕೆ ನೋಡಿದಾಗ ಅವ ಏನೇನೋ ತಂತ್ರಗಾರ ಅಂತೆಲ್ಲ ಅನಿಸ್ಬೋದು, ಆ ತಂತ್ರಗಾರಿಕೆಯಲ್ಲಿ ಆಗೋದೇ ಇಲ್ಲ. ಒಮ್ಮೊಮ್ಮೆ ಅಲ್ಪ ಸ್ವಲ್ಪ ಓದ್ಕೊಂಡವ್ರು ಹೇಳ್ತಾರೆ, ಏನಿದೆ ಕೃಷ್ಣನ ಅಷ್ಟೊಂದು ಶಕ್ತಿ ಇದ್ಮೇಲೆ ಸಂಧಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಮನಸ್ಸು ಮಾಡಿದೆ ಸಂಧಾನ ಮಾಡೋಕ್ಕಾಗ್ತದಿಲ್ಲ, ಉಪಾಯದಲ್ಲಿ ಮುಂದೆ ಸಂಧಾನ ಓದೋದು ಮೇಲ್ನೋಟಕ್ಕೆ ಅದೆಲ್ಲವೂ ಕೃಷ್ಣನ ಸಂದೇಶಗಳನ್ನು ಯಾರೇ ಕೇಳಿದ್ದೀರಿ. ಕೃಷ್ಣ ಬಲ್ಲರ ಆರಾಧ್ಯ ದೈವ, ಎರಡು ಮಾತಿಲ್ಲ. ನಮ್ಮ ಅಪರ ಜಿಲ್ಲಾಧಿಕಾರಿಗಳು ಹೇಳಿದಾಗ ನಾವು ಮನೆಯ ಮೀಟಿಂಗ್ ಹೋದಾಗ ಗಣೇಶನನ್ನು ಬಿಟ್ಟರೆ ಇಡೀ ವಿಶ್ವದಾದ್ಯಂತ ಅತಿ ಹೆಚ್ಚು ಪೂಜೆಯನ್ನು ಸ್ವೀಕರಿಸ್ತಕ್ಕಂಥವನು ಶ್ರೀಕೃಷ್ಣ. ಶ್ರೀಕೃಷ್ಣ ಅವನನ್ನು ಬಣ್ಣಿಸಲಿಕ್ಕೆ, ಅವನ ಬಾಲಲೀಲೆಗಳನ್ನು ಅವನ ಲೀಲೆಗಳನ್ನು ಬಣ್ಣಿಸಲಿಕ್ಕೆ ಯಾವುದೇ ಶಬ್ದಗಳು ಸಹ ಸಾಕಾಗುತ್ತಿಲ್ಲ. ಆ ರೀತಿಯ ಒಂದು ಬೃಹತ್ತಾಕಾರದ ದೈವ ಯಾವುದಾದ್ರೂ ಇದ್ದರೆ ಅದು ಶ್ರೀಕೃಷ್ಣ. ನನಗೊಂದು ಹೆಮ್ಮೆ ವಿಷಯ ಏನಂದರೆ, ಮಾನ್ಯ ಸರ್ಕಾರದವರು ದಕ್ಷಿಣ ಕನ್ನಡ ಈ ಜಿಲ್ಲಾ ಆಡಳಿತದ ವತಿಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಆದರೆ ಈಗಿನ ಮೊಸರು ಕುಡಿಕೆ ಆಗಿದ್ದರಿಂದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ವಿಶೇಷ ಹಬ್ಬ ಇದೆ. ನಿನ್ನೆ ಮತ್ತು ಇವತ್ತು ತುಂಬ ವಿಶೇಷವಾದಂಥ ಹಬ್ಬ ಇದೆ. ಯಾರು ಸಹ ಮನೆ ಬಿಟ್ಟು ಬರಲಿಕ್ಕೆ ಕೇಳಲ್ಲ. ಅದೇ ಟೈಮ್ನಲ್ಲಿ ನಮ್ಮ ಸರ್ಕಾರದಲ್ಲಿ ಈ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಮೊದಲಿಂದ ನಾವು ಸರ್ಕಾರದ ಹತ್ರ ಮನೆ ಮಾಡ್ತಾ ಇದ್ದೀವಿ. ಒಂದು ದಿವಸ ಈ ಹಬ್ಬಗಳು ಮುಗಿದ ಒಂದು ದಿವಸ ನಂತರ ಅಥವಾ ಒಂದು ದಿವಸದ ಮುಂಚೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ನಮ್ಮ ಜನಾಂಗದ ಮನೆ ಮನೆಯವರನ್ನು ಸಹ ಕರ್ಕೊಂಡು ಬರ್ಬೋದು. ನಮಗೊಂದು ಹೆಮ್ಮೆ ವಿಷಯ ಅಂತ ಹೇಳಿದರೆ, ನಾವೊಂದು ಬಲ್ಲ ಸಮಾಜದಲ್ಲಿ ಹುಟ್ಟಿದ್ದೀವಿ ಅನ್ನೋದಕ್ಕೆ ಭಾರಿ ಹೆಮ್ಮೆ ಅನ್ನಿಸ್ತದೆ. ಈ ಯಾರಿಗೂ ಆ ಒಂದು ಅದೃಷ್ಟ ಸಿಗಲಿಕ್ಕಿಲ್ಲ. ಆ ಒಂದು ಸಮಾಜದಲ್ಲಿ ಹುಟ್ಟಿ ಕೃಷ್ಣನ ವಂಶದವರು ಅಂತ ಹೇಳಿದ್ದೀವಿ ಅನ್ನೋದು ಭಾರಿ ಹೆಮ್ಮೆ ಆಗ್ತದೆ. ಇಡೀ ವಿಶ್ವದಾದ್ಯಂತ ಪೂಜಿಸಲ್ಪಡುವ ಶ್ರೀಕೃಷ್ಣನ ಈ ಉತ್ಸವವನ್ನು ಇವತ್ತು ಜಿಲ್ಲಾ ಆಡಳಿತದ ವತಿಯಿಂದ ಆಚರಿಸ್ತಾ ಇದ್ದಾರೆ. ಈ ಆಚರಿಸಿ ನಾವು ಸುಮಾರು 15ನೇ ಇಸವಿಯಿಂದ ಇಂದಿನವರೆಗೆ ಜಿಲ್ಲಾಡಳಿತವು ನಮ್ಮನ್ನು ಯಾದವ ಸಭೆಯ ಸದಸ್ಯರನ್ನು ಮತ್ತು ನಮ್ಮನ್ನು ಸೇರಿಸಿಕೊಂಡು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಿಮಗೆ ತುಂಬ ಅನುವು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿ ಜಿಲ್ಲಾಡಳಿತಕ್ಕೆ ನಾನು ಮೊದಲೇ ಸಲ್ಲಿಸ್ತಾ ಇದ್ದೇನೆ. ಶ್ರೀಕೃಷ್ಣನನ್ನು ನಾವು ಯಾದವರು ಮತ್ತು ಬಲ್ಲವರು ಅಂದರೆ ಎರಡು ಭಾಗದವರು ಕೂಡ ನಾವು ಶ್ರೀಕೃಷ್ಣನನ್ನು ದೇವರಾಗಿ ಆರಾಧಿಸ್ತಾ ಇದ್ದೇವೆ. ನಮಗೆ ಎಲ್ಲ ಸಮುದಾಯಗಳಿಗೆ ಎಲ್ಲ ವರ್ಗದವರಿಗೂ ದೇವರು ಗುರುಗಳನ್ನು ಹೊಂದಿದ್ದೀವಿ. ಎಲ್ಲ ವರ್ಗಕ್ಕೂ ಅವರವರ ಕುಲದೇವರು ಅಂದರೆ ಒಂದು ಅಭಿಪ್ರಾಯ, ಒಂದು ಆಚಾರ ಇದೆ. ಈ ಆಚಾರದಲ್ಲಿ ನಾವು ಯಾದವ ಸಮಾಜದವರು
ಕುಲದೇವರಾಗಿ ಶ್ರೀಕೃಷ್ಣನನ್ನು ಆಚರಣೆ ಮಾಡ್ತದೆ. ಯಾಕೆಂತ ಹೇಳಿದ್ರೆ ಶ್ರೀಕೃಷ್ಣನ ಅನುಯಾಯಿಗಳು ನಾವು, ನಮ್ಮ ಅನುಯಾಯಿಗಳು ನಮ್ಮ ಕುಲಿ ಆದವರಿಗೆ ಈ ಶ್ರೀಕೃಷ್ಣನ ಯಾಕೆಷ್ಟು ನಾವು ಆಚರಣೆಯಲ್ಲಿ ಅದನ್ನು ಮುಂಚೆ ನಿಂತೇವೆ ಎಂದಿದ್ದರೆ ನಮ್ಮಲ್ಲಿ ನಮ್ಮ ಯಾರಲ್ಲಿ ನಮ್ಮ ಹುಟ್ಟಿನಿಂದ ಸಾವಿನವರೆಗೆ ಮದುವೆಯಾಗಲಿ ಅಥವಾ ಬಾಕಿದ ಯಾವ ಕಾಲದಲ್ಲಿ ಕೂಡ ನಾವು ಒಂದು ನಮ್ಮ ಆದಂತಹ ಒಂದು ಕ್ರಮಬದ್ಧವಾಗಿ ನಾವು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಅದೇ ರೀತಿ ನಾವು ಪ್ರತಿ ವರ್ಷ ಕೂಡ ನಮ್ಮ ಹಿರಿಯರು ನಮ್ಮ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಮಧ್ಯಾಹ್ನದ ಒಂದು ಮುಗಿದ ನಂತರ ಮತ್ತು ಆ ದಿನದ ಚಂದ್ರನನ್ನು ಕಂಡ ನಂತರ ಒಂದು ಕಲ್ಲನ್ನು ಇಟ್ಟು ಅದಕ್ಕೆ ಹೂವೆಲ್ಲ ಇಟ್ಟು ಅದನ್ನು ನಮಸ್ಕಾರ ಮಾಡಿ ಅದಕ್ಕೆ ಹಾಲೆದಿಟ್ಟು ಆ ನಂತರ ಏನಾದರೂ ತೆಗೆದುಕೊಳ್ಳುವಂಥ ಫಲಾರ ಮಾಡುವಂಥ ಪದ್ಧತಿಯನ್ನು ಇವತ್ತು ಕೂಡ ನಮ್ಮ ಹಳ್ಳಿಗಳಲ್ಲಿ ಜನರು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ದೇಶ ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಶ್ರೀಕೃಷ್ಣ ಜಯಂತಿಗೆ ಆಗಮಿಸಿದಂಥ ಎಲ್ಲ ನನ್ನ ಸಹೋದರಿಯ ಬಂಧುಗಳ ಮತ್ತು ನನ್ನ ಕೃಷ್ಣನ ಭಕ್ತ, ನನ್ನ ಹೆಸರು ಕೃಷ್ಣ, ನನ್ನ ಅಜ್ಜಿ ಇಟ್ಟ ಹೆಸರು, ಬಹಳ ಪ್ರೀತಿಯಿಂದ ಇಟ್ಟ ಹೆಸರು, ಹಾಗಾಗಿ ನನಗೂ ಸಹಿತ ಶ್ರೀಕೃಷ್ಣ ಅಂತಂದರೆ ಭಾಳ ಅಚ್ಚುಮೆಚ್ಚು, ಭಾಳ ಪ್ರೀತಿಯಿದೆ, ಭಾಳ ಗೌರವ ಇದೆ, ಭಾಳ ಅಭಿಮಾನ ಇದೆ. ನಾನು ಪ್ರೀತಿಸುವ ಮತ್ತು ಗೌರವಿಸುವ ಅತಿ ಮುಖ್ಯವಾದ ದೇವರು ಅಂತಂದರೆ ಅದು ಶ್ರೀಕೃಷ್ಣ. ಕಾರಣಗಳು ಹಲವಾರು. ನೀವು ಜಗತ್ತಿನಲ್ಲಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಆ ವಿಷಯಗಳಿಗೆ ನಿಜವಾದ ಗುರು ಅಂತಂದರೆ ಅವನು ಶ್ರೀಕೃಷ್ಣ. ನೀವು ಒಪ್ಪಿ ಬಿಡ್ರಿ, ನಾನಂತೂ ನೇರವಾಗಿ ಹೇಳ್ತೀನಿ, ಈ ಜಗತ್ತಿನ ಯಾವುದೇ ವಿಷಯ ಇರಲಿ, ಕೆಟ್ಟದಿರಲಿ ಒಳ್ಳೆಯದಿರಲಿ ಸಾಹಸ ಇರಲಿ ಏನೇ ಇರಲಿ, ಆ ವಿಷಯಗಳಿಗೆ ನಿಜವಾದ ಗುರು ಅಂತಂದರೆ ಅವನು ಶ್ರೀಕೃಷ್ಣ. ಅದಕ್ಕಾಗಿ ಶ್ರೀಕೃಷ್ಣ ಒಬ್ಬನೇ ಈ ಜಗತ್ತಿನ ಗುರು ಅಂತ ಹೇಳಿ ಕರೀತೇವೆ. ಆ ಹಿನ್ನೆಲೆಯಲ್ಲಿ ಅವನು ಗುರುವಾಗಿರ್ತಾನೆ. ಎನಿವೇ, ಆ ಸನಾತನ ಸಂಸ್ಕೃತಿಯ ಹಿಂದೂ ಧರ್ಮದಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ ಅಂತ ಹೇಳ್ತೀವಿ ಅಲ್ವಾ? ಇರೋದು ಸತ್ಯನೇ. ಒಂದೊಂದು ಜಾತಿ, ಒಂದೊಂದು ಧರ್ಮ, ಒಂದೊಂದು ದೇವರನ್ನು ಪೂಜಿಸುತ್ತೆ. ಅದು ಮಳೆ ಇರ್ಬೋದು, ಪ್ರಕೃತಿಯ ದೇವರುಗಳಾದಂಥ ಮಳೆ ಇರ್ಬೋದು, ಅಥವಾ ಮರ ಇರ್ಬೋದು, ಗಾಳಿ ಇರ್ಬೋದು, ಬೆಂಕಿ ಇರ್ಬೋದು, ಈ ಥರದಲ್ಲಿ ಪ್ರಕೃತಿಯನ್ನು ಪೂಜಿಸುವಂತಹ ಅನೇಕ ಜನರು ಇದ್ದಾರೆ. ಹಾಗೆಯೇ ದೈವತ್ವದ ಅಂಶಗಳನ್ನು ಇಟ್ಕೊಂಡಂಥ ವ್ಯಕ್ತಿಗಳನ್ನು ಪೂಜಿಸುವಂಥದ್ದು ಇದೆ. ಹೀಗೆ ಮೂರ್ತ ರೂಪವನ್ನು ಕೊಟ್ಟು ಇಟ್ಕೊಂಡು ಪೂಜಿಸುವಂತಹ ಅನೇಕ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮುಕ್ಕೋಟಿ ದೇವರುಗಳಿದ್ದಾರೆ. ಎಸ್, ಪ್ರತಿಯೊಂದರಲ್ಲೂ ಸಹಿತ ದೈವತ್ವದ ಅಂಶವನ್ನು, ದೇವರ ಅಂಶವನ್ನು ಕಾಣುವಂಥ ಒಂದು ಧರ್ಮ ಅಂತ ಅಂದರೆ ಅದು ಹಿಂದೂ ಧರ್ಮ, ಅದು ಸನಾತನ ಧರ್ಮ. ಆ ಮೂಲಕ ನಾವು ಭಯಭಕ್ತಿಯನ್ನು ಇಟ್ಕೊಂಡು, ಒಳ್ಳೆಯ ಸಂಸ್ಕಾರವನ್ನು ಇಟ್ಕೊಂಡು, ಎಲ್ಲ ಜನರ ಜೊತೆಗೆ ಶಾಂತಿ ಮತ್ತು ಸಹಬಾಳ್ವೆಯಿಂದ ಬದುಕಬೇಕು ಅನ್ನುವ ಆಶಯನ್ನು ಇಟ್ಕೊಂಡಂತಹ ಒಂದು ಧರ್ಮ ಅಂತಂದರೆ ಅದು ಸನಾತನ ಧರ್ಮ. ಈ ಧರ್ಮದಲ್ಲಿ ಈ ದೇವರುಗಳನ್ನು ಪೂಜೆ ಮಾಡುವುದರಲ್ಲಿ ಭಾಳ ಮುಖ್ಯವಾಗಿ ಹೆಚ್ಚು ವರ್ಣರಂಜಿತ ವ್ಯಕ್ತಿ ಅಂತ ಅಂದರೆ ಕಲರ್ಫುಲ್, ಮತ್ತು ಗಣೇಶನನ್ನು ಬಿಟ್ಟರೆ ನೆಕ್ಸ್ಟ್ ಅದನ್ನು ಪೂಜೆಯನ್ನು ಮಾಡಿಸಿಕೊಳ್ಳುವಂಥ ಒಬ್ಬ ದೇವರು ಅಂತಂದರೆ ಅವನೇ ಶ್ರೀಕೃಷ್ಣ. ಅವನನ್ನು ಇಷ್ಟಪಡದ ಯಾವುದೇ ವ್ಯಕ್ತಿ ಇದನ್ನಂತ ಅಂದರೆ ಅವನು ಲೈಫಲ್ಲಿ ಅವನು ಫುಲ್ಫಿಲ್ ಆಗಲ್ಲ. ಕೃಷ್ಣನನ್ನು ಇಷ್ಟಪಡದ ವ್ಯಕ್ತಿ, ಹಾಗಂತೇಳಿ ಎಲ್ಲರೂ ಕೃಷ್ಣನನ್ನು ಇಷ್ಟಪಡಿ ಅಂತ ಹೇಳಿಕ್ಕೂ ಆಗಲ್ಲ. ಯಾಕೆಂತ ಅಂದರೆ ದೇವರನ್ನು ಸಹಿತ ವಿರೋಧಿಸುವಂಥವರು ಇಲ್ಲ. ಹಾಗಾಗಿ ಮನುಷ್ಯನನ್ನು ವಿರೋಧಿಸಿ ನನ್ನನ್ನು ವಿರೋಧಿಸ್ತಾರೆ, ನನ್ನನ್ನು ದ್ವೇಷಿಸ್ತಾರೆ ಅಂತೇಳಿ ನೀವು ಕೀಳುಮಟ್ಟದ ಯೋಚನೆ ಮಾಡಬೇಕು. ನಾವು ಪೂಜಿಸುವ ದೇವರನ್ನೇ ಪರ ವಿರೋಧ ಅಂತ ಇದ್ದಾಗ ನಮ್ಮನ್ನು ಯಾರು, ಅವನು ಮಗು ಹುಟ್ಟಿಯಿಂದ ಹಿಡಿದು ಅವನ ಅಂತ್ಯದವರು ತನ್ನ ಹುಟ್ಟನ್ನು ನಿರ್ಧರಿಸಿಕೊಂಡವ, ತನ್ನ ಸಾವನ್ನು ಸಹಿತ ನಿರ್ಧರಿಸಿಕೊಂಡವ ಅಂತಂದರೆ ಅವನು ಶ್ರೀಕೃಷ್ಣ. ತನ್ನ ಸಾವನ್ನು ತಾನೇ ನಿರ್ಧರಿಸಿಕೊಳ್ತಾನೆ. ಮತ್ತು ಎಷ್ಟರ ಮಟ್ಟಿಗೆ ಅಂತಂದರೆ ತಾನು ಹುಟ್ಟು ಸಾವಿನ ಮಧ್ಯೆ ತಾನು ಅನೇಕ ಸಾಧನೆಗಳನ್ನು ಮಾಡ್ತಾನೆ, ಅನೇಕ ಪರೋಪಕಾರಗಳ ಕೆಲಸಗಳನ್ನು ಮಾಡ್ತಾನೆ. ತನಗನ್ನ ತನ್ನನ್ನು ನಂಬಿದಂತಹ ಸತ್ಯಕ್ಕೆ ಧರ್ಮಕ್ಕೆ ಅವನು ತನ್ನ ಕೆಲಸವನ್ನು ಮಾಡ್ತಾನೆ. ಆ ಮಾಡುವಾಗ ಒಳ್ಳೆಯದನ್ನು ಮಾಡಬೇಕಾಗತ್ತೆ, ತಂತ್ರವನ್ನು ಮಾಡಬೇಕಾಗತ್ತೆ, ಕೆಲವೊಂದು ಸಾರಿ ಕೆಲವೊಂದು ಮಾರ್ಗಗಳನ್ನು ಅನುಸರಿಸಿಕೊಂಡು ಯಶಸ್ಸನ್ನು ಸಾಧಿಸಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಅವನು ಏನು ಮಾಡ್ತಾನಂದರೆ
ದೈವತ್ವದ ಒಬ್ಬ ವ್ಯಕ್ತಿಯಾದರೂ ಸಹಿತ ತಾನು ಸಾಯುವುದನ್ನ ಕ್ರೂರವಾಗಿ ತಾನು ಹಿಂಸೆಯಿಂದಲೇ ಸಾಯಬೇಕು ಅಂತ ಹೇಳಿ ನಿರ್ಧರಿಸಿಕೊಂಡಂತ ವ್ಯಕ್ತಿ ಅಂತ ಅಂದ್ರೆ ಅವನು ಶ್ರೀಕೃಷ್ಣ. ತಾನು ದೈವತ್ವದ ಅಂಶ ಇದ್ದರೂ ಸಹಿತ ತಾನು ಮಾಯವಾಗಿ ಹೋಗ್ಬೋದಿತ್ತು, ತಾನು ಅದೃಶ್ಯನಾಗಿ ಹೋಗ್ಬೋದಿತ್ತು, ತಾನು ಒಳ್ಳೆಯ ಸಾವನ್ನ ಕಾಣಬಹುದಿತ್ತು, ಆದರೆ ಕಾಣಲ್ಲ. ಯಾಕೆಂದ್ರೆ ಮಹಾಭಾರತದಂತ ಯುದ್ಧದಲ್ಲಿ ತಾನು ಭಾಗಿಯಾದಾಗ ಅಲ್ಲಿ ಒಳ್ಳೆಯವರಿಗೂ ಸಹಿತ ಅನ್ಯಾಯವನ್ನು ಮಾಡಿದಂತಹ ತನ್ನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಾನೂ ಸಹಿತ ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅನ್ನೋದನ್ನ ತನ್ನ ಜೀವಿತದ ಕಾಲದಲ್ಲಿ ಆಗ್ಬೇಕು ಅಂತ ನಿರ್ಧರಿಸಿಕೊಂಡಿರುವ ಅನೇಕ ಫ್ರಸ್ಟ್ರೇಷನ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ನನ್ನ ಮಗುವನ್ನು ನೋಡಿದಾಗ ಅದು ಕಳೆದುಹೋಗುತ್ತೆ. ಆ ಥರದ ಪ್ರೀತಿಯ ಬಾಲ ಲೀಲೆಗಳನ್ನು ಕೊಟ್ಟೊಮ್ಮೆ ಯಾರಿದಂತ ಅಂದರೆ ಒಬ್ಬ ಒಬ್ಬ ದೇವರು, ಅವನು ಶ್ರೀಕೃಷ್ಣ. ತಾನು ಬಾಲಕನಾಗಿದ್ದಾಗ ತನ್ನ ಸಮುದಾಯವನ್ನು ರಕ್ಷಣೆ ಮಾಡುವ, ಈ ಜಗತ್ತನ್ನು ಮುಂದೆ ನಾನು ರಕ್ಷಣೆ ಮಾಡುತ್ತೇನೆ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಅಂತಂದರೆ ಅವನು ಶ್ರೀಕೃಷ್ಣ. ಸೊ ಅವನು ಬೆಣ್ಣೆಯ ಕದಿಯುವುದರಿಂದ ಹಿಡಿದು ಬೆಣ್ಣೆಯನ್ನು ತನ್ನ ಸ್ನೇಹಿತರಿಗೆ ಕೊಡುವುದರಿಂದ ಹಿಡಿದು ತನ್ನ ಸಮುದಾಯದಲ್ಲಿ ಗಾಳಿಯಾದಾಗ ಅಥವಾ ಅದನ್ನು ಸಮುದಾಯ ನಾಶವಾಗುವಾಗ ಶಕಟಾಸುರನ ನಾಶ ಇರ್ಬೋದು, ಪೂತನಿಯ ನಾಶ ಇರ್ಬೋದು, ಕಾಳಿಂಗನ ಮರ್ದನ ಮಾಡಿ ಅದೇ ಕಾಳಿಂಗನನ್ನು ತನ್ನ ಹಿಂದೆ ತನ್ನ ನೆರಳಾಗಿ ಇಟ್ಕೊಂಡವ ಹಾಗೆ ಮಾಡುವುದಿರ್ಬೋದು, ಈ ಥರ ಬಾಲಕನಾಗಿದ್ದಾಗಲೇ ಗೊಲ್ಲ ಸಮುದಾಯವನ್ನು, ನಂದ ಸಮುದಾಯವನ್ನು, ಯಾದವ ಸಮುದಾಯವನ್ನು ರಕ್ಷಣೆ ಮಾಡುವುದರ ಮೂಲಕ ದೇವರಿಗೆ ಸವಾಲು ಹಾಕ್ತಾನೆ. ನಮ್ಮ ಸಮುದಾಯ ಅನ್ನೋದು ಶ್ರೇಷ್ಠವಾದ ಸಮುದಾಯ ಅಂತಲ್ಲ, ತನ್ನ ಗೋವರ್ಧನೆ ಎಲ್ಲಿ ತಾನು ಇರ್ತಾನೆ ಅಲ್ಲಿ ಅವರನ್ನ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಶ್ರೀಕೃಷ್ಣನೇ ನಿಜವಾದ ಉದಾಹರಣೆ. ಹಾಗಾಗಿ ನಾನು ಹೇಳ್ತೀನಿ ಅವನನ್ನು ಈ ಜಗತ್ತಿನ ನಿಜವಾದ ಗುರು ಅಂತಂದರೆ ಶ್ರೀಕೃಷ್ಣ. ನೀವು ಯಾವುದೇ ವಿಷಯವನ್ನು ತೆಗೆದುಕೊಳ್ಳಿ, ಸ್ನೇಹಕ್ಕೆ ತೆಗೆದುಕೊಂಡ್ರೆ ಕೃಷ್ಣನಂತ, ಕೃಷ್ಣ ಮತ್ತು ಸುಧಾಮನಂತ ಉದಾಹರಣೆಗಳು ಸಿಗೋದೇ ಇಲ್ಲ. ತಾನು ಯಾದವ ಕುಲವನಾಗಿ ನಂತರ ರಾಜನಾಗಿ ತಾನು ಎಲ್ಲ ವೈಭವಗಳನ್ನು ಅನುಭವಿಸಿದಾಗ ತನ್ನ ಜೊತೆಗೆ ತನ್ನ ಸ್ನೇಹಿತನಾದಂಥ ಸುಧಾಮ ಅಂತ ವ್ಯಕ್ತಿ ತನ್ನ ಅರಮನೆಗೂ ಬರಲಿಕ್ಕೆ ಹಿಂಜರಿದಾಗ ಅವನ ಜೊತೆಗೆ ನಡೆದುಕೊಳ್ಳುವ ರೀತಿ ಇದೆಯಲ್ಲ, ತನ್ನ ಬಡ ಸ್ನೇಹಿತನನ್ನು ತನಗಿಂತ ಉತ್ತಮ ವ್ಯಕ್ತಿ ಅಂತ ನಿರೂಪಿಸಿಕೊಂಡು ಅವನನ್ನು ಆಲಂಘಿಸಿ ಅವನನ್ನು ಗೌರವಿಸಿದ್ದರಿಂದ ಆ ಥರದ ಸ್ನೇಹದ ಒಂದು ಕಥೆ ಆಗಲಿ ಇತಿಹಾಸವಾಗಲಿ ಈ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಸೊ ಹಾಗಾಗಿ ಸ್ನೇಹಕ್ಕೆ ಅವನನ್ನೇ ಗುರುವಂತಿಲ್ಲ. ನೀವು ಪ್ರೀತಿ ಪ್ರೇಮ ಪ್ರಣಯ ಅಂತ ಬಂದರೆ ಕೃಷ್ಣನ ಲೀಲೆಗಳು ಪ್ರೀತಿ ಪ್ರೇಮದ ಪ್ರಣಯದ ಬಗ್ಗೆ ಅವನನ್ನೇ ನಾವು ನಿಜವಾದ ಗುರು ಅಂತ ಹೇಳ್ಬೋದು. ಕೃಷ್ಣ ಮತ್ತು ರಾಧೆಯ ಪ್ರೇಮ ಇರ್ಬೋದು, ಅದು ಶುದ್ಧವಾದದ್ದು, ಅದು ಪರಿಶುದ್ಧವಾದದ್ದು. ಅಲ್ಲಿ ಹೇಳ್ಬೋದು ಅವನಿಗೆ ಮದುವೆ ಆಗಿದೆ, 14,000 ಜನರಿದ್ದರು, ಕಲ್ಪನೆ ಇದೆ. ಬಟ್ ಅದನ್ನು ನೀವು ನೋಡಿದಾಗ ಕೃಷ್ಣ ಎಲ್ಲರ ಜೊತೆಗೂ ಪರಿಶುದ್ಧವಾದ ಪ್ರೇಮವನ್ನು ಕೊಡ್ತಾನೆ, ಪ್ರೀತಿಯನ್ನು ಕೊಡ್ತಾನೆ, ಪ್ರತಿಯೊಬ್ಬರನ್ನು ಗೌರವಿಸ್ತಾನೆ. ತನ್ನ 16,000 ಸಖಿಯರಿದ್ದರೂ ಸಹಿತ ಒಬ್ಬ ಸಖಿಯ ಹತ್ತಿರ ಅವನು ಪಾರ್ಶಾಲಿಟಿಯನ್ನು ಮಾಡಲು ಅದು ಏನು ಹೇಳಲಿಕ್ಕೆ ಹೋಗ್ತಾನೆ ಅಂತಂದರೆ ಎಲ್ಲಿ ಪ್ರೀತಿಯನ್ನು ತೋರಿಸುವಾಗ ನಿಜವಾದ ಪ್ರೀತಿಯಲ್ಲಿದ್ದಾಗ ಪರಿಶುದ್ಧವಾದ ಪ್ರೀತಿಯಲ್ಲಿ ಅಲ್ಲಿ ಕಳಂಕ ಇರಬಾರದು, ಅದನ್ನು ಶ್ರೀಕೃಷ್ಣ ತೋರಿಸ್ತಾನೆ. ರಾಧೆಯನ್ನು ಕೇಂದ್ರವಾಗಿಟ್ಕೊಂಡು ಪ್ರೀತಿ ಹೇಗಿರುತ್ತೆ, ಪ್ರಣಯ ಹೇಗಿರುತ್ತೆ ಅಂತ ಹೇಳಿ ಈ ಜಗತ್ತಿಗೆ ತಿಳಿಸಿಕೊಡುವಂಥ ಕೆಲಸವನ್ನು ಕೊಡ್ತಾರೆ. ನೀವು ರಾಜಕಾರಣಕ್ಕೆ ಬಂದರೆ ರಾಜತಾಂತ್ರಿಕ ಇವತ್ತು ಕೃಷ್ಣನನ್ನು ಮೀರಿಸುವಂತಹ ರಾಜತಾಂತ್ರಿಕತೆ ಇದೆ. ಆದರೆ ಕೃಷ್ಣ ಇವತ್ತು ನೋಡಿದರೆ ನಾಶಕೊಳ್ತಾನೆ ಏನಿದೆ. ಬಟ್ ರಾಜಕಾರಣ ರಾಜತಾಂತ್ರಿಕತೆಗೆ ಬಂದರೆ ಅಲ್ಲಿಯೇ ಈ ಎಲ್ಲ ರಾಜಕಾರಣಿಗಳಿಗೆ ಕೃಷ್ಣನೇ ಗುರುವಾಗುವುದನ್ನು ನಾನು ನೋಡ್ತೀನಿ. ಅಲ್ಲಿ ಸಂಧಾನದ ವಿಫಲತೆ, ಅದಾದ ನಂತರ ಏನೂ ಇಲ್ಲದವರನ್ನು ಅಂದರೆ ನ್ಯಾಯದಲ್ಲಿದ್ದವರನ್ನು ಅವರ ಪರವಾಗಿ ನಿಂತು ಅವರು ಯುದ್ಧದಲ್ಲಿ ಗೆಲ್ಲುವ ರೀತಿ ಇವೆಲ್ಲವುಗಳನ್ನು ನೋಡಿದಾಗ ರಾಜಕಾರಣದ ನಿಜವಾದ ಗುರು ಶ್ರೀಕೃಷ್ಣನಾಗಿ ನೋಡ್ತಾನೆ. ಅದು ವೀರ ಇರ್ಬೋದು, ಅದು ಯುದ್ಧ ಇರ್ಬೋದು, ಅದು ರಾಜಕಾರಣ ಇರ್ಬೋದು, ಅದು ಪ್ರೀತಿ ಪ್ರೇಮ ಪ್ರಣಯ ಇರ್ಬೋದು, ಅದು ಜ್ಞಾನ ಇರ್ಬೋದು, ಅದು ಬುದ್ಧಿಶಕ್ತಿ ಇರ್ಬೋದು, ತಾಂತ್ರಿಕ ವಿಷಯ ಇರ್ಬೋದು, ಸೌಂದರ್ಯ ಇರ್ಬೋದು. ನೀವು ಯಾವುದೇ ವಿಷಯವನ್ನು ತೆಗೆದುಕೊಂಡಾಗ ಅಲ್ಲಿ ಶ್ರೀಕೃಷ್ಣ ನಿಜವಾಗಿ ಮೇಲ್ ಸ್ಥಳಕ್ಕೆ ಅಥವಾ ಗುರುವಿನ ಸ್ಥಾನಕ್ಕೆ. Thank you.
ಕಂಗಳಿಗೆ ಹೆಮ್ಮೆಯ ಅರ್ಪಣೆ ಮುಳಿಯಾ ಜುವೆಲ್ಲರ್ಸ್. ನವನವೀನ ವಿನ್ಯಾಸಗಳು, ಮನಸೆಳೆಯುವ ಆಭರಣಗಳು ನಿಮ್ಮ ಮುಳಿಯಾ ಜುವೆಲ್ಲರ್ಸ್ನಲ್ಲಿ. 7 ದಶಕಗಳ ವಿಶ್ವಾಸಾರ್ಹ ಪರಂಪರೆ. ನವನವೀನ ವಿನ್ಯಾಸಗಳು, ಮನಸೆಳೆಯುವ ಆಭರಣಗಳು ನಿಮ್ಮ ಮುಳಿಯಾ ಜುವೆಲ್ಲರ್ಸ್ನಲ್ಲಿ. 7 ದಶಕಗಳ ವಿಶ್ವಾಸಾರ್ಹ ಪರಂಪರೆ.